ರಾಯಚೂರು ಸೂಪರ್ ಫಾಸ್ಟ್ ಪ್ರಾಯೋಜಕ ಹೋಟೆಲ್ ಅಭಿರುಚಿ ಗ್ರ್ಯಾಂಡ್ ಓಪನಿಂಗ್ ಆನ್ ಆಗಸ್ಟ್ 2nd. ಬಿಗ್ ಮಿಶ್ರಾ ಪೇಡಾ ಗ್ರ್ಯಾಂಡ್ ಓಪನಿಂಗ್. ಪ್ಲೀಸ್ ವಿಸಿಟ್ ಅವರ್ ನ್ಯೂ ಶಾಪ್. ಸನ್ ಗೋಲ್ಡ್ ಬಂದಿದ್ರೆ ಪ್ರತಿ ಮನೆ ಅಡಿಗೆನೂ ರುಚಿಯಾಗೇ ಇರುತ್ತೆ. ಸನ್ ಗೋಲ್ಡ್ ಸನ್ಫ್ಲವರ್ ಆಯಿಲ್. ಗುರುದೇವ್ ಮಾರ್ಟ್ ಶಾಪಿಂಗ್ ಮಾಲ್ ಲಕ್ಕಿ ಡ್ರಾದೊಂದಿಗೆ ಇದೀಗ ನಿಮ್ಮ ರಾಯ್ ಅಮೋಕ್ ಎಜುಕೇಶನ್ಸ್ ಪ್ರಾಫಿಟ್ ಶೋ ಕಂಪನಿ ಶೀಘ್ರದಲ್ಲಿ ತನೆಯಗೂ ಕೊನೆ ರಾಯಚೂರಿನಲ್ಲಿ ಪ್ರಾರಂಭವಾಗುತ್ತದೆ. ಗುರುದೇವ್ ಪ್ಲಾಟ್ಸ್ ತ್ರಿಶೂಲ್ ಸ್ಕ್ರೀನ್ಸ್ ಫ್ಲೆಕ್ಸ್ ಪ್ರಿಂಟ್. ನಮಸ್ಕಾರ, ರಾಯಚೂರು ಸೂಪರ್ ಫಾಸ್ಟ್ಗೆ ಸ್ವಾಗತ. ನಾನು ಚೈತ್ರ. ಈಗ ಹೆಡ್ಲೈನ್ಸ್. ವಿಲೀನದ ಹೆಸರಿನಲ್ಲಿ ಶಾಲೆಗಳನ್ನು ಮುಚ್ಚಲು ಮುಂದಾಗಿರುವ ರಾಜ್ಯ ಸರ್ಕಾರದ ನಡೆ ಖಂಡಿಸಿ ಎಸ್ಎಫ್ಐನಿಂದ ಪ್ರತಿಭಟನೆ. ಅಂತಾರಾಷ್ಟ್ರೀಯ ಯುವ ದಿನಾಚರಣೆ ಅಂಗವಾಗಿ ರಕ್ತದಾನ ಶಿಬಿರ. ರಕ್ತದಾನ ಬಗ್ಗೆ ತಪ್ಪು ಕಲ್ಪನೆ ಬೇಡ, ಸುರೇಶ್ ಸಕರದ. ಜಮೀನುಗಳ ರಿವಿಜನ್ ಅರ್ಜಿ ವಿಚಾರಣೆ ಆದೇಶ ಬರುವವರೆಗೆ ತಡೆ ಹಿಡಿಯುವಂತೆ ದಿಲ್ಲಿ ಗ್ರಾಮಸ್ಥರಿಂದ ಸಂಸದರಿಗೆ ಮನವಿ. ಸಂವಿಧಾನಕ್ಕೆ ಅಗೌರವ, ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಿ ಸಂವಿಧಾನ ಉಳಿವಿಗಾಗಿ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳು ಪ್ರತಿಭಟನಾ ರ್ಯಾಲಿ. ವಸತಿ ನಿಲಯ ಮೇಲ್ವಿಚಾರಕರ ವಿರುದ್ಧ ಸೂಕ್ತ ಕ್ರಮಕ್ಕೆ ಒತ್ತಾಯಿಸಿ ವಸತಿ ನಿಲಯದ ವಿದ್ಯಾರ್ಥಿಗಳು ಜಿಲ್ಲಾಧಿಕಾರಿಗೆ ಮನವಿ. ಅಂತಾರಾಷ್ಟ್ರೀಯ ಯುವ ದಿನಾಚರಣೆ ಅಂಗವಾಗಿ ಮಹಿಳೆಯರ ಗೌರವಕ್ಕಾಗಿ ಬಂಧು ನಡಿಗೆ. ಮತ್ತು ಪಂಚಾಕ್ಷರಿ ಗವಾಯಿಗಳವರ 39ನೇ ವರ್ಷದ ಪುಣ್ಯಸ್ಮರಣೆ. ಕಲಾವಿದರಿಂದ ಅಹೋರಾತ್ರಿ ಸಂಗೀತ ಸೇವೆ. ಸರ್ಕಾರಿ ಶಾಲೆಗಳನ್ನು ವಿಲೀನದ ಹೆಸರಿನಲ್ಲಿ ಮುಚ್ಚಲು ಮುಂದಾಗಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಭಾರತ ವಿದ್ಯಾರ್ಥಿ ಫೆಡರೇಷನ್ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿದರು. ನಗರದ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಪದಾಧಿಕಾರಿಗಳು ಸರ್ಕಾರಿ ಶಾಲೆಗಳಲ್ಲಿ ಕಡಿಮೆ ದಾಖಲಾತಿಯ ನೆಪವಟ್ಟಿ 14,451 ಶಾಲೆಗಳನ್ನು ಮುಚ್ಚಲು ಮುಂದಾಗಿರುವ ಸರ್ಕಾರದ ಕ್ರಮ ಖಾಸಗಿ ಶಾಲೆಗಳಿಗೆ ರತ್ನಗಂಬಳಿ ಹಾಸಿದಂತಾಗಿದ್ದು 2011 3,174, 2012 12,000, 2015 2,000 ಶಾಲೆಗಳನ್ನು ಮುಚ್ಚಲಾಗಿದ್ದು ಪ್ರಸ್ತುತ 14,451 ಶಾಲೆಗಳನ್ನು ಕಡಿಮೆ ದಾಖಲಾತಿಯ ನೆಪವೊಡ್ಡಿ ವಿಲೀನದ ಹೆಸರಿನಲ್ಲಿ ಮುಚ್ಚಲು ಮುಂದಾಗಿರುವುದು ಖಂಡನಾರ್ಹವಾಗಿದೆ. ಸರ್ಕಾರಿ ಶಾಲೆಗಳು ಮೂಲಭೂತ ಸೌಕರ್ಯಗಳಿಲ್ಲದೆ ನರಳುತ್ತಿದ್ದು 2,115 ಶಾಲೆಗಳಿಗೆ ಸ್ವಂತ ಕಟ್ಟಡಗಳಿಲ್ಲ. 27,039 ಶಾಲೆಗಳು ದುರಸ್ತಿಯಲ್ಲಿವೆ. 8,389 ಶಾಲೆಗಳಿಗೆ ಕುಡಿಯುವ ನೀರು ಸೌಲಭ್ಯವಿಲ್ಲ. 13,000 ಶಾಲೆಗಳಿಗೆ ಶೌಚಾಲಯಗಳಿಲ್ಲ. 32,512 ಶಿಕ್ಷಕರ ಕೊರತೆಯಿದ್ದು 44% ಶಾಲೆಗಳಿಗೆ ಕ್ರೀಡಾಂಗಣವಿಲ್ಲ. 33% ಶಾಲೆಗಳಿಗೆ ವಿದ್ಯುತ್ ಸೌಲಭ್ಯ, ಕಾಂಪೌಂಡ್ ಇಲ್ಲ. ಸರ್ಕಾರಿ ಶಾಲೆಗಳಲ್ಲಿ ಸೌಲಭ್ಯಗಳಿಲ್ಲದೆ ಮಕ್ಕಳ ದಾಖಲಾತಿ ಹೆಚ್ಚಾಗಲು ಸಾಧ್ಯವಿಲ್ಲ. ಇದನ್ನು ಸರ್ಕಾರ ಅರ್ಥೈಸಿಕೊಳ್ಳಬೇಕು. ಸರ್ಕಾರಿ ಶಾಲೆಗಳಿಗೆ ಸೌಕರ್ಯಗಳನ್ನು ಒದಗಿಸಬೇಕು. ವಿಲೀನದ ಹೆಸರಿನಲ್ಲಿ ಶಾಲೆಗಳನ್ನು ಮುಚ್ಚುವುದು ಕೈಬಿಡಬೇಕು ಎಂದು ಆಗ್ರಹಿಸಿದರು. ದೇವದುರ್ಗ ತಾಲೂಕಿನ ಜಾಲಹಳ್ಳಿಯ ಸರ್ಕಾರಿ ಕನ್ಯಾ ಪ್ರೌಢಶಾಲೆಯ ಪ್ರಭಾರಿ ಮುಖ್ಯ ಶಿಕ್ಷಕರನ್ನು ಎರವಲು ಸೇವೆಯಿಂದ ತಕ್ಷಣ ರದ್ದುಗೊಳಿಸಬೇಕು. ಪಾಲಕರಲ್ಲದ ಅನಧಿಕೃತ ಶಾಲಾ ಅಭಿವೃದ್ಧಿ ಸಮಿತಿಯನ್ನು ರದ್ದುಪಡಿಸಬೇಕು. ಶಿಕ್ಷಕ ವೃತ್ತಿಯ ಜೊತೆಯಲ್ಲಿ ರಾಜಕೀಯ ಚಟುವಟಿಕೆ ಮಾಡುತ್ತಿರುವ ಶಿಕ್ಷಕರ ಸೇವೆಯನ್ನು ರದ್ದುಗೊಳಿಸಬೇಕು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿದರು. ಚಾನ್ಸ್ ಕೊಡೋಕ್ಕೆ
ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಶಿವಕುಮಾರ್ ಮ್ಯಾಗಳಮನಿ, ಲಿಂಗಣ್ಣ ಮಕಾಶಿ, ಲಿಂಗರಾಜ್ ಕಂತ್ಕಲ್, ಅಮರೇಶ್ ಕಾಶಮ್ಮ ಸೇರಿದಂತೆ ಇತರೆ ಕಾರ್ಯಕರ್ತರು ಉಪಸ್ಥಿತರಿದ್ದರು. ರಕ್ತದಾನದ ಬಗ್ಗೆ ಯುವ ಜನರಲ್ಲಿ ಕೆಲ ತಪ್ಪು ಕಲ್ಪನೆಗಳಿಗೆ ಬಳಕಾಗದೆ ಯುವ ಜನತೆ ಜಾಗೃತರಾಗಿ ರಕ್ತದಾನ ಮಾಡಲು ಮುಂದೆ ಬರಬೇಕು ಎಂದು ಹೃದಯ ರೋಗ ತಜ್ಞ ಡಾಕ್ಟರ್ ಸುರೇಶ್ ಸಗರದ ಹೇಳಿದರು. ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಲಯನ್ಸ್ ಕ್ಲಬ್, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕರ್ನಾಟಕ ಏಡ್ಸ್ ತಡೆ ನಿಯಂತ್ರಣ ಸಂಘ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ವೀರಶೈವ ಪದವಿ ಮಹಾವಿದ್ಯಾಲಯ ಹಾಗೂ ಎನ್ಎಸ್ಎಸ್ ಕ್ಲಬ್ ಸಂಯುಕ್ತಾಶ್ರಯದಲ್ಲಿ ಅಂತಾರಾಷ್ಟ್ರೀಯ ಯುವ ದಿನಾಚರಣೆ ಅಂಗವಾಗಿ ರಕ್ತದಾನ ಶಿಬಿರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ಪ್ರತಿಯೊಬ್ಬರೂ ದೇಶವೇ ನಮ್ಮ ಕುಟುಂಬ ಎಂದು ಭಾವಿಸಿ ಪ್ರತಿಯೊಬ್ಬ ರೋಗಿಗಳಿಗೆ ರಕ್ತದಾನ ಮಾಡಿ ಜೀವ ರಕ್ಷಣೆ ಮಾಡಬೇಕು. ಇಂದು ರಕ್ತ ನಿಧಿಯ ಕೊರತೆ ಹೆಚ್ಚಾಗಿ ಕಂಡು ಬರುತ್ತಿದೆ. ಯುವ ಸಮುದಾಯದಲ್ಲಿ ಜಾಗೃತಿ ಅತ್ಯವಶ್ಯಕವಾಗಿದ್ದು ರಕ್ತದಾನ ಮಾಡಲು ಮುಂದಾಗಬೇಕು. ರಕ್ತದಾನ ಮಾಡುವುದರಿಂದ ಮನುಷ್ಯನ ಆರೋಗ್ಯ ಕಾಪಾಡಿಕೊಳ್ಳುವುದರ ಜೊತೆಗೆ ರಕ್ತ ಉತ್ಪತ್ತಿ ಹೆಚ್ಚಾಗುತ್ತದೆ. ಆರೋಗ್ಯ ಯಾವುದೇ ಸಮಸ್ಯೆ ಉಂಟಾಗುವುದಿಲ್ಲ. ಪ್ರತಿ 3 ತಿಂಗಳಿಗೊಮ್ಮೆ ಬಡ ರೋಗಿಗಳಿಗೆ ಸಹಾಯ ಮಾಡಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕಾಲೇಜಿನ 30 ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ರಕ್ತದಾನ ಮಾಡಿದರು. ಈಗ ನಮ್ಮ ಬರೋದು ಈಗ ಯಾವುದೇ ರೀತಿ ಔಷಧ ಆಗಲಿ ಏನೇ ಆಗಲಿ ಆದ್ರೆ ಫ್ರೀ ಆಗಿ ಏನಾದ್ರೂ ಮಾರ್ಕೆಟ್ ಅಲ್ಲಿ ತಂದ್ಕೊಡೋದಂತಂದ್ರೆ ಏನಾದ್ರು ವ್ಯವಸ್ಥೆ ಮಾಡ್ಕೊಡ್ಬೋದು. ರಕ್ತದ ವಿಷಯದಲ್ಲಿ ಆ ಒಂದು ವ್ಯವಸ್ಥೆ ಇಲ್ಲ. ಇಂದ ನಮ್ಮ ಸೈನ್ಸ್ ವಿಜ್ಞಾನ ಅಲ್ಲಿವರೆಗೆ ಮುಂದುವರೆದಿಲ್ಲ. ನಾವು ರಕ್ತವನ್ನು ಸಿಂಥೆಟಿಕ್ ಆಗಿ ಉತ್ಪಾದನೆ ಮಾಡಲು ಆಗ್ತಾ ಇದೆ. ಆದ್ದರಿಂದ ದಯವಿಟ್ಟು ಎಲ್ಲರೂ ರಕ್ತ ಡೊನೇಟ್ ಮಾಡೋ ಬಗ್ಗೆ ಮುಂದೆ ಬನ್ನಿ. ಮತ್ತು ಇತರೆ ನಿಮ್ಮ ರಿಲೇಟಿವ್ಸ್ ಎಲ್ಲರೂ ದಾನ ಮಾಡಲು ಮನರಕ್ಕೆ ಮಾಡಬೇಡಿ. ಒಂದು ಎಕ್ಸಾಂಪಲ್ ಹೇಳ್ತೀನಿ, ನೀವು ಒಂದ್ಸಲ ಕೊಟ್ಟಿದ್ದೀರೋ ಇಲ್ಲ ಗೊತ್ತಿಲ್ಲ, ಇದಕ್ಕೆ ತಳ್ಳಿನ ತಪ್ಪಿಗೆ ಸಂಬಂಧ ಇಲ್ಲ. ನಿಮ್ಮಲ್ಲಿ ಮೈಯಲ್ಲಿ ಹೆಚ್ ಬಿ ಕಾನ್ಸಂಟ್ರೇಷನ್ ಅಂತ ಒಂದು ಇದಿರ್ತದೆ. ದಪ್ಪಗಿದ್ದವರಲ್ಲಿ ಮೈಯ ರಕ್ತ ಜಾಸ್ತಿ ಇರ್ತದೆ ಅನ್ನೋದು ಅದು ಸುಳ್ಳು, ಅಪ್ಪಟ ಸುಳ್ಳು. ನಾನು ಇಷ್ಟು ತಳ್ಳಿದ್ದೀನಿ, ನನಗೆ 15 grams ಹೆಚ್ ಬಿ ಇದೆ, ಅಂದ್ರೆ ಪರ್ಫೆಕ್ಟ್ ನಾರ್ಮಲ್ ಇದೆ. ಈಗ ಅದರಿಂದ ತಪ್ಪಿರೋದ್ರಲ್ಲಿ ಜಾಸ್ತಿ ರಕ್ತ ಇರ್ತದೆ ಅವರಲ್ಲಿ. ನಿಮ್ಗೂ ನಾವು ಮುಂದೆ ಬಂದಾಗ ಬೇರೆ ಬೇರೆ ನಿಮ್ಮ ರಕ್ತ ಡೊನೇಟ್ ಮಾಡಿ ಮುಂದೆ ಬಂದಾಗ ಎಲ್ಲರೂ ರಕ್ತ ತಗೊಳ್ಳೋಣ. ನಿಮ್ಮನ್ನು ಫಸ್ಟು ರಕ್ತ ಪರೀಕ್ಷೆ ಒಳಪಡಿಸ್ತೀವಿ, ನಿಮ್ಮ ಪರೀಕ್ಷೆ ಮಾಡ್ತೀವಿ, ಎಲ್ಲ ರೋಗ ಲಕ್ಷಣಗಳ ಬಗ್ಗೆ ಸ್ಕ್ರೀನಿಂಗ್ ಮಾಡಿ ನಿಮ್ಮ ಒಂದು ರಕ್ತ ಸರಿಯಾಗಿದೆ ಇದ್ದಾಗ ಮಾತ್ರ ಅದನ್ನು ತಗೊಂಡು ಬೇರೆ ಬೇರೆ ಡೊನೇಟ್ ಮಾಡಲು ಡೊನೇಟ್ ಮಾಡಿ. ನಿಮ್ಮ ರಿಲೇಟಿವ್ಸ್ ಕಷ್ಟದಿಂದ ಪಾರ ಮಾಡಿ. ಮತ್ತೊಂದು ರೀಸ್ ಆಸ್ಪತ್ರೆ ಬರ ಬಡ ರೋಗಿಗಳಿಗೂ ಸಹಾಯ ಮಾಡಬೇಕಾಗ್ತಕ್ಕಂಥ ಒಂದು ವಿನಂತಿ ಉಂಟು.
ವೇದಿಕೆಯಲ್ಲಿ ಏಡ್ಸ್ ನಿಯಂತ್ರಣ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು, ರಿಮ್ಸ್ ಚಿಕಿತ್ಸಾ ವಿಭಾಗದ ಸರ್ಜನ್ ಡಾಕ್ಟರ್ ವಿಜಯಶಂಕರ್, ಲಯನ್ಸ್ ಕ್ಲಬ್ ಮಂಜುಳಾ ಶಿವಪ್ರತಾಪ್ ಸೇರಿದಂತೆ ಲಯನ್ಸ್ ಕ್ಲಬ್ನ ಪದಾಧಿಕಾರಿಗಳು, ಉಪನ್ಯಾಸಕರು, ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಜಮೀನುಗಳನ್ನು ಕರ್ನಾಟಕ ಭೂ ಕಂದಾಯ 1964 ಕಾಲಂ 50 ಅಡಿಯಲ್ಲಿ ಅರ್ಜಿದಾರರ ಕೋರಿಕೆಯಂತೆ ಮುಂದಿನ ಆದೇಶದವರೆಗೂ ತಡೆ ಹಿಡಿಯಬೇಕು ಎಂದು ಸಂಸದ ಪಿವಿ ನಾಯಕರಿಗೆ ದಿಲ್ಲಿ ಗ್ರಾಮಸ್ಥರು ಮನವಿ ಮಾಡಿದರು. ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿರುವ ಸಂಸದರ ಕಚೇರಿಯಲ್ಲಿ ಮನವಿ ಸಲ್ಲಿಸಿದ ಗ್ರಾಮಸ್ಥರು, ದಿನ್ನಿ ಗ್ರಾಮದ ಸರ್ವೆ ನಂಬರ್ 211/1 7.15 ಗುಂಟೆ, 152/10.30 ಗುಂಟೆ, ಸರ್ವೆ ನಂಬರ್ 153/9.34 ಗುಂಟೆ, 212/2 7 ಎಕರೆ, ಸರ್ವೆ ನಂಬರ್ 15/5 4 ಎಕರೆ, 4.35 ಗುಂಟೆ, 141/4 8 ಎಕರೆ, 140/1 4.49 ಗುಂಟೆ ಮತ್ತು 15/3 4.35 ಗುಂಟೆ ಜಮೀನುಗಳಿಗೆ ಸಹಾಯಕ ಆಯುಕ್ತರು ಹೊರಡಿಸಿದ ಆದೇಶ ವಿರುದ್ಧ ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಕಾಲಂ 136(3) ಅಡಿಯಲ್ಲಿ ರಿವಿಜನ್ ಅರ್ಜಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದು, ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಕಾಲಂ 55(a) ಅಡಿಯಲ್ಲಿ ತಡೆ ಅರ್ಜಿಯನ್ನು ಅಫಿಡವಿಟ್ನೊಂದಿಗೆ ಸಲ್ಲಿಸಿ ಸಹಾಯಕ ಆಯುಕ್ತರು ಹೊರಡಿಸಿದ ಆದೇಶ ತಡೆ ಹಿಡಿದು ಮುಂದಿನ ಆದೇಶ ಬರುವವರೆಗೂ ಪರಿಗಣಿಸಬೇಕು ಎಂದು ಸಂಸದರಿಗೆ ಗ್ರಾಮಸ್ಥರು ಮನವಿ ಮೂಲಕ ಒತ್ತಾಯಿಸಿದರು. ಶ್ರೀನಿವಾಸ ನಾಯ್ಕ ಸರ್, ನಾವು ದಿನ್ನಿ ಗ್ರಾಮದಿಂದ ಬಂದಿದ್ದೀವಿ. ಇವತ್ತು ದಿನ್ನಿ ದೇವಸ್ಥಾನಕ್ಕೆ 137 ಎಕರೆ ಭೂಮಿ ಇನಾಮ್ ಭೂಮಿ ಕೊಟ್ಟಿದ್ದು. ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಇನಾಮ್ ಭೂಮಿಯನ್ನು ಪೂಜಾರಿ ಅವರು ತಮ್ಮ ಸ್ವಂತ ಹೆಸರಿನಲ್ಲಿ ಮಾಡಿಕೊಂಡು ಇವತ್ತು ಪೂಜೆ ಮಾಡೋದನ್ನು ಬಿಟ್ಟು ಇವತ್ತು 30 ವರ್ಷ ದಾಟಿದ್ದು, ಪೂಜೆನೇ ಬಿಟ್ಬಿಟ್ರೆ ಇವತ್ತು. ಅದಕ್ಕಾಗಿ ನಾವೆಲ್ಲರೂ ದಿನ್ನಿ ಗ್ರಾಮಸ್ಥರೆಲ್ಲ ಬಂದು ಇವತ್ತು ದೇವಸ್ಥಾನದ ಭೂಮಿಯನ್ನು ದೇವಸ್ಥಾನಕ್ಕೆ ಮಾಡಲಿ ಕೊಡಬೇಕಂತ ನಾವು ಎ ಸಿ ಅವ್ರಿಗೆ ಒಂದು ಅರ್ಜಿ ಕೊಟ್ಟಾಗ ಎ ಸಿ ಅವರು 3 ಸಲ ಇಯರಿಂಗ್ ಮಾಡಿದರು. ದಿನ್ನಿಯಲ್ಲಿ ಇಯರಿಂಗ್ ಮಾಡಿ ಕೊನೆಯದಾಗಿ ಅವರು 57 ಎಕರೆಯನ್ನು ದೇವಸ್ಥಾನದ ಹೆಸರಲ್ಲಿ ಆರ್ಡರ್ ಮಾಡಿದರು. ಈಗ ಅವ್ರು ಪುನಃ ಅವರು ಪೂಜಾರವರು ಹಳೆ ಪೂಜಾರಿ. ಒಂದು ವೇಳೆ ಈ ಜಿಲ್ಲಾಧಿಕಾರಿಗಳ ಆದೇಶ ಮಾಡಿದಾರಲ್ಲ, ಆದೇಶನ ಅವರು ತೆಗಿಲಿಲ್ಲ ಅಂದರೆ ಉಗ್ರವಾದ ಹೋರಾಟ ಇಡೀ ದಿನ್ನಿ ಗ್ರಾಮದ ಎಲ್ಲಾ ಕುಟುಂಬಗಳು ಬಂದು ನಾವು ಡಿಸಿ ಆಫೀಸ್ ಹತ್ರ ನಾವು. ಈ ಸಂದರ್ಭದಲ್ಲಿ ದಿನ್ನಿ ಗ್ರಾಮಸ್ಥರು ಭಾಗವಹಿಸಿದ್ದರು. ಈಗ ಚಿಕ್ಕ ಬ್ರೇಕ್. ಹೋಟೆಲ್ ಅಭಿರುಚಿ ಗ್ರ್ಯಾಂಡ್ ಓಪನಿಂಗ್ ಆನ್ August 2nd. ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್, ಸ್ಪೆಷಲ್ ಹೈದರಾಬಾದಿ ದಮ್ ಬಿರಿಯಾನಿ, ಸ್ಪೆಷಲ್ ರಾಯಲ್ ಸೀಮಾ ಫುಡ್, ಇಂಡಿಯನ್, ಚೈನೀಸ್, ತಂದೂರಿ, ಗ್ರಿಲ್ ಚಿಕನ್. ಓಪನಿಂಗ್ ಆಫರ್ 50% ಆಫ್ ಆನ್ ಬಿರಿಯಾನಿ. ಓಪನಿಂಗ್ ಆಫರ್ 50% ಡಿಸ್ಕೌಂಟ್ ಆನ್ ಬಿರಿಯಾನಿ. ಟೇಕ್ ಅವೇ ಫ್ರೀ ಹೋಮ್ ಡೆಲಿವರಿ. ವ್ಯಾಲಿಡ್ ಪಾರ್ಕಿಂಗ್ ಅವೈಲಬಲ್. ವಿ ಅಂಡರ್ಟೇಕ್ ಔಟ್ಡೋರ್ ಕ್ಯಾಟರಿಂಗ್.
ಫಾರ್ ಮೋರ್ ಡೀಟೇಲ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ ಅಡ್ರೆಸ್ SRS ಟೂರಿಸ್ಟ್ ಹೋಮ್ ಗಂಜ್ ರೋಡ್ ರಾಯಚೂರು ಮೊಬೈಲ್ ನಂಬರ್ 08532-236387-97400-28697 Big Mishra Peda Grand Opening. Please visit our new shop and taste our special mouth-watering chats, namkeens and variety of sweets. Samosa, Raj Kachori, namkeens, Gardant, Special Kunda, Moti Chur Laddu, Ghee Mysore Pak, Kaju Katli, Badam Halwa, Ghee Jamun. For more details, please contact address Sahana Enterprises, opposite Kanpa Mart, Lingasugur Road, Raichur. Mobile number 9880606429. Working hours 8:30 AM to 9:30 PM. ಎರಡು ವರ್ಷ ಯಶಸ್ಸು ಕಂಡಿರುವ ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ 900 ರೂಪಾಯಿ ಪಾವತಿಸಿ ಹಾಗೂ ಲಕ್ಕಿ ಡ್ರಾ ಪಡೆಯಿರಿ. ಯಾವುದೇ ಡ್ರಾ ಲಭಿಸದಿದ್ದಲ್ಲಿ ಉಳಿದ ಹಣವನ್ನು ಪಾವತಿಸಿ ಪ್ಲಾಟ್ ನಿಂದಾಗಿಸಿಕೊಳ್ಳಿ. ಈಗಾಗಲೇ 23ನೇ ತಿಂಗಳ ಡ್ರಾ ಮುಗಿದಿದ್ದು 24ನೇ ತಿಂಗಳ ಡ್ರಾ ಆರಂಭವಾಗಿದೆ. ಇದರಲ್ಲಿ ಮೊದಲನೇ ಬಹುಮಾನ 32 ಇಂಚಿನ ಎಲ್ಇಡಿ ಟಿವಿ 100 ಜನರಿಗೆ ಮಾತ್ರ. ಎರಡನೇ ಬಹುಮಾನ ಸ್ಕೂಟಿ ಕೇವಲ ಒಬ್ಬರಿಗೆ ಮಾತ್ರ. ಮೂರನೇ ಬಹುಮಾನ ಹೀರೋ HFD ಬೈಕ್ ಕೇವಲ ಒಬ್ಬರಿಗೆ ಮಾತ್ರ. ನಿರಾಸೆಯಾಗಬೇಡಿ. ಯಾವುದೇ ಡ್ರಾ ನಿಮಗೆ ಲಭಿಸದಿದ್ದರೂ ಉಳಿದ ಹಣವನ್ನು ಪಾವತಿಸಿ ಪ್ಲಾಟ್ ನಿಂದಾಗಿಸಿಕೊಳ್ಳಿ. ಪ್ರತಿ ತಿಂಗಳು 28ರಂದು RGS ಕಲ್ಯಾಣ ಮಂಟಪದಲ್ಲಿ ಡ್ರಾ ಮಾಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, ಪಾಟೇಲ್ ಗಂಜ್ ರೋಡ್, ಥರ್ಡ್ ಕ್ರಾಸ್, ರಾಯಚೂರು. ಪ್ರಾಫಿಟ್ ಶೂ ಕಂಪನಿ ರಾಯಚೂರು. ನಾವು ನೈಕ್, ಅಡಿಡಾಸ್, ರೆಬಾಕ್, ವುಡ್ಲ್ಯಾಂಡ್, ಲೀ ಕೂಪರ್, ಆಲನ್ ಕೂಪರ್, ರಾಪೋ, ಸ್ಲಾಗ್ಸ್, ಬ್ರಿಟಿಷ್ ನೈಟ್, ಹಶ್ ಪಪ್ಪೀಸ್ ನಂತಹ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸೂಗಲ್ಲು ಮತ್ತು ಕೆಲ್ಲಿಗಲಗನ್ನು ನಮ್ಮ ಬಳಿ ಪಡೆಯುತ್ತವೆ. 11, 12, 13 ಮಹಿಳಾ ಮತ್ತು ಪುರುಷರಿಗಾಗಿ ವಿಶೇಷ ಗಾತ್ರದ ಪಾದರಕ್ಷೆ. ಪ್ರಾಫಿಟ್ ಶೂ ಕಂಪನಿ. ಅಡ್ರೆಸ್ ಸಂತೋಷಿ ಸರೋವರ್, ಬಿಹೈಂಡ್ ಹಾಸನ್ ಅಯ್ಯಂಗಾರ್ ಬೇಕರಿ, ಸ್ಟೇಷನ್ ರೋಡ್, ರಾಯಚೂರು. PUC failed? Do not worry. AS Asha Kirana for PUC Science and Commerce. From Amog Education Services with Smart Class Education. Admissions open for supplementary exams for PUC Science and Commerce. Science, PCMB, Commerce, Accounts, Statistics, Economics and Business Studies. Systematically designed and planned classroom coaching for 45 days from expert and dedicated faculty team. 100% result oriented. Previous year question paper solutions, preparation map do blueprint pattern, high up, limited seats, use the time on time. For details, contact Praveen Kumar Guttal, 7676461769. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ಇದೀಗ ಹೊಸ ಸ್ಕೀಮ್ನೊಂದಿಗೆ ನಿಮ್ಮ ಮುಂದೆ. ಕೇವಲ 500 ರೂಪಾಯಿ ಪಾವತಿಸಿ ಪ್ಲಾಟ್ ಪಡೆಯಿರಿ. ಪ್ರತಿ ತಿಂಗಳು 500 ರೂಪಾಯಿನಂತೆ 50 ತಿಂಗಳವರೆಗೆ ಪಾವತಿಸಿ ಪ್ಲಾಟ್ ಮಾಲೀಕರಾಗಿ. ಪ್ರತಿ ತಿಂಗಳು 28ರಂದು ಲಕ್ಕಿ ಡ್ರಾ ಮಾಡಲಾಗುವುದು. ಇದರಲ್ಲಿ ಮೊದಲನೇ ತಿಂಗಳ ಬಹುಮಾನ CT 100 ಬೈಕ್, ಎರಡನೇ ಬಹುಮಾನ 600 ಸ್ಕ್ವೇರ್ ಫೀಟ್ ಪ್ಲಾಟ್ ನೀಡಲಾಗುವುದು. ನಿರಾಶೆಯಾಗಬೇಡಿ. 50 ತಿಂಗಳ ಡ್ರಾನಲ್ಲಿ ಯಾವುದೇ ಡ್ರಾ ಲಭಿಸದಿದ್ದರೂ ಆಕರ್ಷಕ ಬಹುಮಾನಗಳಾದ ಸ್ಯಾನ್ಸುಯ್ ವಾಷಿಂಗ್ ಮಷೀನ್ ಮತ್ತು ಸೋಫಾ ಸೆಟ್ ನೀಡಲಾಗುವುದು. ಎರಡನೇ ಬಹುಮಾನ 21 ಇಂಚಿನ ಎಲ್ಇಡಿ ಟಿವಿ ಮತ್ತು ಸೋಫಾ ಸೆಟ್ ನೀಡಲಾಗುವುದು. ಮೂರನೇ ಬಹುಮಾನ 2-cot ಬೆಡ್ ಮತ್ತು ಸೋಫಾ ಸೆಟ್. ನಾಲ್ಕನೇ ಬಹುಮಾನ 32 ಇಂಚಿನ ಎಲ್ಇಡಿ ಟಿವಿ ಮತ್ತು ಸೋಫಾ ಸೆಟ್. ಐದನೇ ಬಹುಮಾನ 40 ಇಂಚಿನ ಎಲ್ಇಡಿ ಟಿವಿ ನೀಡಲಾಗುವುದು. ಇದರಲ್ಲಿ ನಿಮಗೆ ಬೇಕಾದ ವಸ್ತುಗಳನ್ನು ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಳಾಸ ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, ಥರ್ಡ್ ಕ್ರಾಸ್, ಪಾಟೇಲ್ ಗಂಜ್ ರೋಡ್, ರಾಯಚೂರು. ಮೊಬೈಲ್ ನಂಬರ್ 7338343228888455576 9538004289901584763
ರಾಯಚೂರು ಸೂಪರ್ ಫಾಸ್ಟ್ಗೆ ಸ್ವಾಗತ. ಸಂವಿಧಾನವನ್ನು ಅಗೌರವಿಸಿ ಸುಟ್ಟು ಹಾಕಿರುವ ದುಷ್ಕರ್ಮಿಗಳ ವಿರುದ್ಧ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿ ಸಂವಿಧಾನ ಉಳಿವಿಗಾಗಿ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳು ಪ್ರತಿಭಟನಾ ರ್ಯಾಲಿ ನಡೆಸಿದರು. ನಗರದ ಅಂಬೇಡ್ಕರ್ ವೃತ್ತದಿಂದ ಪ್ರತಿಭಟನಾ ರ್ಯಾಲಿ ನಡೆಸಿದ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಆಗಸ್ಟ್ 9ರಂದು ದೇಶದ ರಾಜಧಾನಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಸಂವಿಧಾನವನ್ನು ಅಗೌರವಿಸಿ ಸುಟ್ಟು ಹಾಕಿರುವ ಘಟನೆಯನ್ನು ಸಂಘಟನೆ ಖಂಡಿಸುತ್ತಿದ್ದು, ಘಟನೆಗೆ ಕಾರಣರಾದ ದುಷ್ಕರ್ಮಿಗಳನ್ನು ಬಂಧಿಸಿ ಅವರ ವಿರುದ್ಧ ದೇಶದ್ರೋಹ ಪ್ರಕರಣ ದಾಖಲಿಸಬೇಕು ಎಂದು ಆಗ್ರಹಿಸಿದರು. ಸಂವಿಧಾನವನ್ನೇ ಸುಟ್ಟು ಹಾಕುವ ಮೂಲಕ ಮಾನವಾದಿಗಳ ಮನಸ್ಥಿತಿ ಸ್ಪಷ್ಟವಾಗುತ್ತಿತ್ತು. ಅಂದು ಜಂತರ್ ಮಂತರ್ನಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ದ ಅರಕ್ಷಣ್ ವಿರೋಧಿ ಸಂಘಟನೆ, ಭೂಮಿಹಾರ್ ಬ್ರಾಹ್ಮಣ್ ಏಕ್ತಾ ಮಂಚ್, ಆಜಾದ್ ಸೇನಾ ಸಂಘಟನೆಗಳಿಂದ ಸಂವಿಧಾನವನ್ನು ಅಗೌರವಿಸಿ ಸುಟ್ಟು ಹಾಕಿದ್ದು, ವಿಕೃತಿ ಮನಸ್ಸುಗಳು ಸಂವಿಧಾನಬದ್ಧ ಮೀಸಲಾತಿಯನ್ನು ವಿರೋಧಿಸುವುದು, ಸಂವಿಧಾನ ಬದಲಾವಣೆಯ ಮಾತನಾಡುವ ಕೋಮುವಾದಿಗಳನ್ನು ಪ್ರತಿಪಾದಿಸುತ್ತಿರುವ ಆರ್ಎಸ್ಎಸ್ ಬಿಜೆಪಿ ಪಕ್ಷಗಳು ಇದರ ಹಿಂದಿರುವುದು ಸ್ಪಷ್ಟವಾಗಿದ್ದು, ಕೂಡಲೇ ಆರೋಪಿಗಳನ್ನು ಬಂಧಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಒಡೆದು ಹಾಕುವ ಮೂಲಕ ಭಾರತದಲ್ಲಿ ಇರ್ತಕ್ಕಂತ ಜನರ ಸಂವಿಧಾನವನ್ನು ಸುಟ್ಟ ದೇಶದ್ರೋಹಿಗಳನ್ನು ಕೂಡಲೇ ಬಂಧಿಸಬೇಕು. ಸಂವಿಧಾನವನ್ನು ಸುಟ್ಟ ಮನುವಾದಿಗಳಿಗೆ ಸಂವಿಧಾನವನ್ನು ಸುಟ್ಟು ದೇಶದ್ರೋಹಿಗಳಿಗೆ ಕೂಡಲೇ ಬಂಧಿಸಬೇಕು. ಸಂವಿಧಾನವನ್ನು ಸುಟ್ಟ ದೇಶದ್ರೋಹಿಗಳನ್ನು ಕೂಡಲೇ ಬಂಧಿಸಬೇಕು. ಸಂವಿಧಾನಿಗಾಗಿ ಕರ್ನಾಟಕ ದೇಶದ ರಾಜಧಾನಿ ದೆಹಲಿಯ ಜಂತರ್ ಮಂತರ್ ಸಲ್ಲಿ ದಿನಾಂಕ 9ರಂದು ದೇಶಕ್ಕೆ ಅವಮಾನವಾಗುವಂತೆ ಸಂವಿಧಾನವನ್ನು ಸುಟ್ಟು ಹಾಕುವ ಪ್ರಕರಣವು ನಡೆದಿದ್ದು, ಈ ಪ್ರಕರಣವನ್ನು ಸಂವಿಧಾನ ಉಳಿವಿಗಾಗಿ ಕರ್ನಾಟಕ ಜಿಲ್ಲಾ ಸಮಿತಿ ಅತೀವ್ರವಾಗಿ ಖಂಡಿಸುತ್ತದೆ. ಅಲ್ಲದೆ ಈ ಪ್ರಕರಣಕ್ಕೆ ಸಂಬಂಧಿಸಿದ ಎಲ್ಲ ದುಷ್ಕರ್ಮಿಗಳ ವಿರುದ್ಧ ದೇಶದ್ರೋಹಿ ಕೇಸ್ ದಾಖಲಿಸಿ ಕೂಡಲೇ ಬಂಧಿಸಬೇಕೆಂದು ಈ ಮೂಲಕ ಆಗ್ರಹಿಸುತ್ತಿದ್ದೇವೆ. ಈ ಘಟನೆಯು ದೇಶದ ಸಮಸ್ತ ಬಹುಜನತೆಯನ್ನು ಅವಮಾನ ಮಾಡುವ ಕೃತ್ಯವಾಗಿದೆ. ಈ ನಮ್ಮ ದೇಶದಲ್ಲಿ ಯಾವುದೇ ವ್ಯಕ್ತಿ ಸಂಘಟನೆಗೆ ಪ್ರತಿಭಟನೆ ಮಾಡುವ ಹಕ್ಕು ಅವಕಾಶ ಇದೆ. ಆದರೆ ಈ ರೀತಿಯ ಸಂವಿಧಾನವನ್ನು ಸುಟ್ಟು ಅವರ ಜಾತಿ ಧರ್ಮಾಂಧದ ವಿಕೃತಿಯನ್ನು ತೋರಿಸುವುದು ಪ್ರತಿಭಟನೆಯಲ್ಲ, ಇದರ ಹಿಂದೆ ಮನುವಾದಿ ಜಾತಿ. ಈ ಸಂದರ್ಭದಲ್ಲಿ ರಾಘವೇಂದ್ರ ಕುಷ್ಟಗಿ, ಪರಿಲಿಂಗಪ್ಪ ಕೋಳೂರು, ಲಕ್ಷ್ಮಣ್ ಮಂಡಲ್ಗೇರ, ಹನುಮಂತಪ್ಪ ಕಾಕರ್ಕಲ್, ಎಂ ಪರಪ್ಪ, ಆಂಜನೇಯ ಬಡಿಗೇರ್, ಬಸವರಾಜ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಿಂದ ನಡೆಸಲಾಗುತ್ತಿರುವ ವಸತಿ ನಿಲಯದ ಮೇಲ್ವಿಚಾರಕರ ದೌರ್ಜನ್ಯ ಹೆಚ್ಚಾಗಿದ್ದು ಸೂಕ್ತ ಕ್ರಮಕ್ಕೆ ಒತ್ತಾಯಿಸಿ ವಸತಿ ನಿಲಯದ ವಿದ್ಯಾರ್ಥಿಗಳು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ನಗರದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮನವಿ ಸಲ್ಲಿಸಿದ ವಿದ್ಯಾರ್ಥಿಗಳು ಮೂಲಭೂತ ಸೌಲಭ್ಯಗಳ ಕುರಿತು ವಸತಿ ನಿಲಯದ ಮೇಲ್ವಿಚಾರಕರಿಗೆ ಕೇಳಿದರೆ ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯವೆಸಗುತ್ತಿದ್ದು, ಈ ಕುರಿತು ತಾಲೂಕು ವಿಸ್ತರಣಾ ಅಧಿಕಾರಿಗಳ ಗಮನಕ್ಕೆ ತಂದರೂ ಸೂಕ್ತ ಕ್ರಮ ಕೈಗೊಳ್ಳುವಲ್ಲಿ ವಿಫಲರಾಗಿದ್ದು, ವಸತಿ ನಿಲಯದ ಮೇಲ್ವಿಚಾರಕರು ಹಾಗೂ ಅಧಿಕಾರಿಗಳು ಒಂದಾಗಿ ಸೌಲಭ್ಯಗಳಿಂದ ವಂಚಿಸುತ್ತಿದ್ದು ವಿದ್ಯಾರ್ಥಿಗಳ ಸಮಸ್ಯೆ ಹೇಳತೀರದಾಗಿದ್ದು, ವಸತಿ ನಿಲಯದಲ್ಲಿ ಗ್ರಂಥಾಲಯ, ಇಂಟರ್ನೆಟ್ ಸೇವೆ, ಅಡುಗೆ ಸಿಬ್ಬಂದಿಗಳ ಕೊರತೆ ಸೇರಿದಂತೆ ಮೂಲಭೂತ ಸೌಲಭ್ಯಗಳಿಂದ ವಿದ್ಯಾರ್ಥಿಗಳನ್ನು ವಂಚಿಸಲಾಗುತ್ತಿದ್ದು, ಕೂಡಲೇ ಜಿಲ್ಲಾಡಳಿತ ಗಮನ ಹರಿಸಿ ಅಧಿಕಾರಿ ಹಾಗೂ ವಸತಿ ನಿಲಯದ ಮೇಲ್ವಿಚಾರಕರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಊಟ ಮಾಡಲ್ಲ ಅಂತ ಕುಂದ್ರೆ ಅದು ಸರಿ ಇಲ್ಲ, ನೀವು ಸ್ಟ್ರೈಕ್ ಮಾಡಿದಾಗ ಆಗ್ತಿರ್ತೀವಿ.
ಮಾಡ್ರಿ, ನಾವು ಹೇಳ್ತೀನಿ ಬರ್ತಾರ. ಲಕ್ಷ ಮಾಡಿದ್ರೆ ಮಧ್ಯಾಹ್ನ ಚೆನ್ನಾಗೇ ಆಗಿಲ್ಲ ಸರ್, ಏನಾದ್ರು ಮಾಡಿ ಸರ್ ವ್ಯವಸ್ಥೆ ಅಂತ ಹೇಳಿದ್ರೆ ಅದು ಹಂಗೆಲ್ಲ ಆಗೋದಿಲ್ಲಪ್ಪ. ನಾನು ತಿಂದಿದ್ದೀನಿ, ನೀರು ತಿನ್ಬೇಕು. ಯಾವ ಹತ್ರ ಹೋಗ್ತಿರೋರು ಏನು ಯಾವನೇನು ಮಾಡ್ಬೇಕು ಅಂತ ನೋಡ್ಬೇಕು ಅಂತ ಹೇಳಿದಾರೆ. ನಮಗೆ ಅದು ಡಿ ಓ ಸರ್ ತಾಲೂಕು ಡಿ ಓ ಸರ್ ಫೋನ್ ಮಾಡಿದ್ರೆ ವಾರ್ಡನ್ ಸರ್ ಏನಾದ್ರು ಹೇಳ್ತಾರೆ ಅಂತ ಅವ್ರು ಮಾಡಿದ್ರು ಸರ್. ಅವ್ರೇನು ಹೇಳ್ತಿದ್ದಾರೆ, ಏ ಯಾರು ನೀವು ರೌಡಿ ಜಾಬ್ ಮಾಡಾಕತ್ತೀರಾ, ಏನು ಕಾಲೇಜ್ ಯಾವುದು, ನಿಂದೇನು ಹೆಸರೇನು, ನಾನು ಬರ್ತೀನಿ ನಾಳೆ ಐತೆ ನಿಮಗೆ ಅಂತ ಹೇಳ್ತಾರೆ. ಆಯ್ತು ಹಿಂಗೆ ಹೇಳ್ತಾರೆ ಸರ್. ನೋಡಪ್ಪ, ಈಗ ನೀವು ಹಾಸ್ಟೆಲ್ಗೆ ಹೋಗ್ರಿ, ಊಟ ಮಾಡಿರಿ. ಈ ಸಂದರ್ಭದಲ್ಲಿ ವಸತಿ ನಿಲಯದ ವಿದ್ಯಾರ್ಥಿಗಳಾದ ಚಂದ್ರಶೇಖರ್, ಅಹಮದ್ ಹುಸೇನ್, ಜಲಾಲ್ ಪಾಷಾ, ನಬೀಸಾ, ವಿಲಾಸ್, ಬಸವಲಿಂಗ, ರಸೂಲ್, ಸಾಹಿಲ್, ಆರಿಫ್ ಸೇರಿದಂತೆ ಇತರರು ಇದ್ದರು. ತ್ರಿಶೂಲ್ ಸ್ಕ್ರೀನ್ಸ್ ಫ್ಲೆಕ್ಸ್ ಪ್ರಿಂಟ್, ಫ್ರಂಟ್ ಲೈಟ್ ಬೋರ್ಡ್, ಬ್ಯಾಕ್ ಲೈಟ್ ಬೋರ್ಡ್, ವಿಂಡ್ ಪ್ರಿಂಟಿಂಗ್, ಸ್ಕ್ರೀನ್ ಪ್ರಿಂಟಿಂಗ್, ಆಫ್ಸೆಟ್ ಪ್ರಿಂಟ್ ಅಂಡ್ ಆಲ್ ಟೈಪ್ಸ್ ಆಫ್ ಪ್ರಿಂಟಿಂಗ್ ವರ್ಕ್ಸ್ ಡನ್ ಹಿಯರ್. For more details, please contact address Santoshi Towers behind LG Showroom near Gandhi Chowk, Raichur. Mobile number 9448248007. ಪ್ರಾಫಿಟ್ ಶೂ ಕಂಪನಿ. ಪ್ರಾಫಿಟ್ ಶೂ ಕಂಪನಿ ಶೀಘ್ರದಲ್ಲಿ ತನಿಯಗು ಕೊನೆ ರಾಯಚೂರಿನಲ್ಲಿ ಪ್ರಾರಂಭವಾಗುತ್ತದೆ. ನೈಕ್, ಅಡಿಡಾಸ್, ರೆಬಾಕ್, ವುಡ್ಲ್ಯಾಂಡ್, ಲೀ ಕೂಪರ್, ಆಲನ್ ಕೂಪರ್, ರಾಪೋ, ಕ್ಲಾಕ್ಸ್, ಬ್ರಿಟಿಷ್ ನೈಟ್ಸ್, ಹಶ್ ಪಪ್ಪೀಸ್, ಸೂಕಲ್ಲು ಮತ್ತು ಹೆಲ್ಲಿಕೆಲಗನ್ನು ನಮ್ಮ ಬಳಿ ಪಡೆಯುತ್ತವೆ. 11, 12, 13 ಮಹಿಳಾ ಮತ್ತು ಪುರುಷರಿಗಾಗಿ ವಿಶೇಷ ಗಾತ್ರದ ಪಾದರಕ್ಷೆ. ಪ್ರಾಫಿಟ್ ಶೂ ಕಂಪನಿ, ಸ್ಟೇಷನ್ ರೋಡ್, ರಾಯಚೂರ್ ಮತ್ತು ತೀನ್ ಕಂಡಿಲ್ ನಯಾ ಬಜಾರ್, ರಾಯಚೂರ್. ಗುರುದೇವ್ ಮಾರ್ಟ್ ಶಾಪಿಂಗ್ ಮಾಲ್ ಲಕ್ಕಿ ಡ್ರಾದೊಂದಿಗೆ ಇದೀಗ ನಿಮ್ಮ ರಾಯಚೂರಿನಲ್ಲಿ. ಡ್ರಾ ದಿನಾಂಕ 15/8/2018. ₹3,000 ಯಾವುದೇ ಪದಾರ್ಥ ಅಥವಾ ಗೃಹೋಪಯೋಗಿ ಸಾಮಾನುಗಳನ್ನು ಖರೀದಿಸಿದರೆ 10 ಕೆಜಿ ಸಕ್ಕರೆ ಉಚಿತ ಮತ್ತು ಒಂದು ಟೋಕನ್ ನೀಡಲಾಗುವುದು. ಈ ಪಡೆದಿರುವ ಟೋಕನ್ ಕೆಳಗಡೆ ಸೂಚಿಸಿದ ಡ್ರಾದಲ್ಲಿ ಬಳಕೆಯಾಗುತ್ತದೆ. ಮೊದಲನೇ ಡ್ರಾ ಟಿವಿಎಸ್ ಸ್ಕೂಟಿ ಪೆಪ್ ಕೇವಲ ಒಬ್ಬರಿಗೆ ಮಾತ್ರ. ಎರಡನೇ ಡ್ರಾ 10 ಗ್ರಾಂ ಬಂಗಾರದ ನೆಕ್ಲೆಸ್ ಕೇವಲ ಒಬ್ಬರಿಗೆ ಮಾತ್ರ. ಹಾಗೂ ಮೂರನೇ ಡ್ರಾ 3 ಲೀಟರ್ ಕುಕ್ಕರ್ ಕೇವಲ 25 ಜನರಿಗೆ ಮಾತ್ರ. ಸಮಯ ವಾರದ 7 ದಿನ ಬೆಳಗ್ಗೆ 9:30 ರಾತ್ರಿ 9:00. ಅಡ್ರೆಸ್ ಅಪೋಸಿಟ್ ಇಂಡಿಯನ್ ಬ್ಯಾಂಕ್, ಗಂಜ್ ರೋಡ್, ರಾಯಚೂರ್. ಮೊಬೈಲ್ ನಂಬರ್ 9986170055, 7338660786, 9844846741. ಬ್ರೇಕ್ ನಂತರ ರಾಯಚೂರು ಸೂಪರ್ ಫಾಸ್ಟ್ ಗೆ ಮತ್ತೊಮ್ಮೆ ಸ್ವಾಗತ. ಅಂತಾರಾಷ್ಟ್ರೀಯ ಯುವ ದಿನಾಚರಣೆ ಅಂಗವಾಗಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಸಹಯೋಗದಲ್ಲಿ ಭಾನುವಾರದಂದು ಯುವ ಮಹಿಳೆಯರ ಗೌರವಕ್ಕಾಗಿ ಜಾಗೃತಿ ನಡಿಗೆ ನಡೆಯಿತು. ಪ್ರಸ್ತುತ ದಿನಗಳಲ್ಲಿ ನೈತಿಕ ಮೌಲ್ಯಗಳು ಕುಸಿಯುತ್ತಿರುವ ಹಿನ್ನೆಲೆ ಅಪರಾಧ ಕೃತ್ಯಗಳು ಹೆಚ್ಚಾಗಿವೆ. ಯುವಕ ಯುವತಿಯರು ತಮ್ಮ ನೈತಿಕ ಜವಾಬ್ದಾರಿಯನ್ನು ಅರಿತುಕೊಂಡು ಮುನ್ನಡೆಸುವ ನಿಟ್ಟಿನಲ್ಲಿ ಈ ಜಾಗೃತಿ ನಡಿಗೆ ನಡೆಯಿತು. ಭಾನುವಾರ ಬೆಳಗ್ಗೆ ಟ್ಯಾಗೂರ್ ಪ್ರಾಥಮಿಕ ಶಾಲೆಯಿಂದ ಆರಂಭವಾದ ಯುವ ಮಹಿಳೆಯರ ಗೌರವಕ್ಕಾಗಿ ಒಂದು ನಡಿಗೆ ಎಂಬ ಘೋಷವಾಕ್ಯದೊಂದಿಗೆ ಜಾಗೃತಿ ನಡಿಗೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಿಶೋರ್ ಬಾಬು ಚಾಲನೆ ನೀಡಿದರು. ನಗರದ ಅಂಬೇಡ್ಕರ್ ವೃತ್ತ, ತಹಸೀಲ್ದಾರ್ ಕಚೇರಿ ಮಾರ್ಗವಾಗಿ ಜಿಲ್ಲಾಧಿಕಾರಿಗಳ ಕಚೇರಿ, ಬಸವೇಶ್ವರ್ ವೃತ್ತ ಸೇರಿದಂತೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು. ನಡಿಗೆಯಲ್ಲಿ ನಗರದ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ವಿವಿಧ ಕಾಲೇಜಿನ 100+ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಪಾಲ್ಗೊಂಡ್ರೆ
ಈ ಸಂದರ್ಭದಲ್ಲಿ ಈಶ್ವರಿ ವಿಶ್ವವಿದ್ಯಾಲಯದ ಮುಖ್ಯಸ್ಥೆ ರಾಜಯೋಗಿನಿ ಸ್ಮಿತಾ ಅಕ್ಕ, ಅನಿತಾ ಅಕ್ಕ, ಕ್ರೀಮ್ ರಾಯಚೂರು ಮುಖ್ಯಸ್ಥ ರಾಜೇಂದ್ರ ಕುಮಾರ್ ಶಿವಾಳೆ, ಸಾಯಿ ಕಿರಣ್ ಫೌಂಡೇಶನ್ ಅಧ್ಯಕ್ಷ ಸಾಯಿ ಕಿರಣ್ ಆದುನಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪಂಡಿತ್ ಪಂಚಾಕ್ಷರಿ ಗವಾಯಿಗಳವರ 39ನೇ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ನಗರದ ರಂಗಮಂದಿರದಲ್ಲಿ ಶನಿವಾರ ಸಂಜೆ ಕಲಾವಿದರಿಂದ ಅಹೋರಾತ್ರಿ ಸಂಗೀತ ಸೇವೆ ನಡೆಯಿತು. ಅಹೋರಾತ್ರಿ ಸಂಗೀತ ಸಮ್ಮೇಳನಕ್ಕೆ ಸೋಮವಾರಪೇಟೆ ಹಿರೇಮಠದ ರಾಜೋಟಿ ವೀರ ಶಿವಾಚಾರ್ಯರು ಚಾಲನೆ ನೀಡಿ ಮಾತನಾಡಿದ ಅವರು, ಸಂಗೀತ ಎಂಬುದು ಸರ್ವರೋಗಕ್ಕೂ ಮದ್ದಾಗಿದ್ದು ಪಂಡಿತ್ ಪಂಚಾಕ್ಷರಿ ಗವಾಯಿಗಳು ಸಂಗೀತದ ಮೂಲಕ ಜನರ ಸೇವೆಯನ್ನು ಮಾಡಿದ್ದು ಕಳೆದ 39 ವರ್ಷಗಳಿಂದ ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮದ ಮೂಲಕ ನಗರದ ಜನತೆ ಸಂಗೀತ ಸೇವೆ ನೀಡುತ್ತಿರುವ ಆಯೋಜಕರಿಗೆ ದೇವರು ಹೆಚ್ಚಿನ ಶಕ್ತಿ ನೀಡಲಿ ಎಂದು ಹಾರೈಸಿದರು. ಶಿವನಿಗೆ ಶರಣೆದ್ದು ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಚೆಲ್ಲಿ ಬಯಲು ಬಯಲಾಗಿ ಬಯಲಾಗಿ ಕಯ್ಯ ಬಯಲು ಜೀವನ ಬಯಲು ಭಾವನ ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು ನಾನಿನ್ನ ಪೂಜಿಸಿ ಬಯಲಾದನಯ್ಯ ಕುಯೇಶ್ವರ ಎನ್ನುವಂತೆ ಪಂಚಾಕ್ಷರಿ ಗವಾಯಿಗಳವರು ಬಯಲಿನೋಳ್ ಬಯಲಾಗಿ 39 ವರ್ಷ ಆಯ್ತಂತೆ. ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಹುಟ್ಟರು ಕೂಡ ಮುಖ್ಯ ಅಲ್ಲ, ಸಾವರು ಕೂಡ. ಗವಾಯಿಗಳವರು ಪುಟ್ಟರಾಜ್ ಗವಾಯಿಗಳವರು ಪಂಚಾಕ್ಷರಿ ಗವಾಯಿಗಳವರು ಬದುಕಿದ್ದಾಗ ಅದೇ ಆಶ್ರಮ ವೀರೇಶ್ವರ ಪುಣ್ಯಾಶ್ರಮ ಗದುಗಿನೊಳಗೆ ಪ್ರಾರಂಭ ಮಾಡಿದ್ರಂತ ಈಗ ಹೆಂಗ ಮಳೆ ಹೋಗ್ಯದಲ್ಲ ಅವಾಗೂ ಕೂಡ ಮಳೆ ಹೋಗಿತ್ತು. ಬರಗಾಲ ಪರಿಸ್ಥಿತಿ, ಆಶ್ರಮ ನಡೆಸುವುದು ಬಹಳಷ್ಟು ಕಠಿಣ ಆಯ್ತು, ಪ್ರಸಾದಕ್ಕೆ ಬಹಳಷ್ಟು ತೊಂದರೆ ಬಂತು. ಆ ಸಮಯಕ್ಕ ಆಶ್ರಮದ ಕಾರ್ಕೊಂಡು
ಸಂಸದ ಬಿವಿ ನಾಯಕ್ ಚಾಲನೆ ನೀಡಿ ಮಾತನಾಡಿದ ಅವರು, ಪಂಚಾಕ್ಷರಿ ಕವಾಯಿಗಳ ಸೇವೆ ಅಪಾರವಾಗಿದ್ದು ಅವರ ಹೆಸರಿನಲ್ಲಿ ಕಳೆದ 39 ವರ್ಷಗಳಿಂದ ಸಂಗೀತ ಸಮ್ಮೇಳನ ಆಯೋಜಿಸುತ್ತಿರುವುದು ಶ್ಲಾಘನೀಯವಾಗಿದ್ದು ಸೇವೆ ಹೀಗೆ ಮುಂದುವರಿಯಲಿ ಎಂದರು. ರಾಜ್ಯ ಅಂತಾರಾಜ್ಯ ಕಲಾವಿದರು ಅಹೋರಾತ್ರಿ ಸಂಗೀತ ಸೇವೆ ನೀಡಿದರು. ಬಹಳ ಒಳ್ಳೆಯ ಕಾರ್ಯಕ್ರಮ, ನಮ್ಮ ನಾಡಿನ ಹೆಸರಾಂತ ಸಂಗೀತ ವಿದ್ವಾನರಾದಂಥ ಗಾನಯೋಗಿ ಪಂಚಾಕ್ಷರಿ ಗವಾಯಿಗಳ ಒಂದು ಸ್ಮರಣೆಯನ್ನು ಸಂಗೀತದ ಮೂಲಕ ನಮ್ಮ ಜಿಲ್ಲೆಯಲ್ಲಿ ಮಾಡ್ತಾ ಇರುವಂಥದ್ದು ಅಂತರಾಗಿದ್ದರೂ ಸಹ ಇವತ್ತು ಬಹಳಷ್ಟು ಈ ನಾಡಿನ ಬಹಳಷ್ಟು ಜನರಿಗೆ ಒಂದು ಸಂಗೀತದಲ್ಲಿ ಅವರಿಗೆ ನೆಲೆಯನ್ನು ಕಲ್ಪಿಸ್ಕೊಳ್ಳುವಂಥ ಒಂದು ಸಂಗೀತ ಕ್ಷೇತ್ರದ ಒಂದು ದೊಡ್ಡ ಸಂಸ್ಥೆಯನ್ನು ಆರಂಭಿಸಿ ಗದಗದಲ್ಲಿ ಇವತ್ತು ನಾಡಿಗೆ ತಮ್ಮದೇ ಆದಂಥ ಅತ್ಯುತ್ತಮ ಸಾರಿ ಇವತ್ತು ಅವರು ನಮ್ಮನ್ನು ಅಗಲಿದ್ದರು. ಅವರ ಸ್ಮರಣೆಯನ್ನು ಮಾಡುವ ಮೂಲಕ ಅವರ ಅತ್ಯುತ್ತಮವನ್ನು ಸಾರಿಸಿ ಅಂತ ಹೇಳುವಂಥ ಕೆಲಸವನ್ನ ನಮ್ಮ ರಾಯಚೂರಿನ ಅವರ ಅಭಿಮಾನಿ ಸಂಗೀತ ಎಲ್ಲ ಸ್ನೇಹಿತರು ಸೇರಿ ಭಾಳ ಜನ ಭಾಗವಹಿಸಿ ಇಂಥ ಒಂದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಮಾಡುವ ಮೂಲಕ ನಮ್ಮ ನಾಡಿನ ಜನಮನದಲ್ಲಿ ಹೊಂದಿರುವಂಥ ಒಬ್ಬ ಮಹಾ ಸಾಧಕರನ್ನು ಗೌರವಿಸಿದ ಕೆಲಸ ಮಾಡುವಂಥದ್ದು ಬಹಳ ಸಂತೋಷ ತರ್ತದೆ. ಮತ್ತು ಎಲ್ಲರೂ ಇದನ್ನು ಭಾಗವಹಿಸಬೇಕು ಅಂತೇಳಿ ಮನವಿ ಮಾಡಿಕೊಂಡು ಇದಕ್ಕೆ ಶಾಂತಮಲ್ಲ ಶಿವಾಚಾರ್ಯರು, ಡಾಕ್ಟರ್ ಪಂಡಿತ್ ನರಸಿಂಹಲು ವಡವಾಟಿ, ಅಧ್ಯಕ್ಷರಾದ ಸುಕ್ರೇಶ್ ಅಸ್ಕಿಹಾಳ, ವೆಂಕಟೇಶ್ ಆಲ್ಕೋಡ್, ರಾಯಚೂರಿನ ಸರ್ವ ಕಲಾವಿದರು ಉಪಸ್ಥಿತರಿದ್ದರು. ವಿಲೀನದ ಹೆಸರಿನಲ್ಲಿ ಶಾಲೆಗಳನ್ನು ಮುಚ್ಚಲು ಮುಂದಾಗಿರುವ ರಾಜ್ಯ ಸರ್ಕಾರದ ನಡೆ ಖಂಡಿಸಿ ಎಸ್ಎಫ್ಐನಿಂದ ಪ್ರತಿಭಟನೆ. ಅಂತಾರಾಷ್ಟ್ರೀಯ ಯುವ ದಿನಾಚರಣೆ ಅಂಗವಾಗಿ ರಕ್ತದಾನ ಶಿಬಿರ, ರಕ್ತದಾನ ಬಗ್ಗೆ ತಪ್ಪು ಕಲ್ಪನೆ ಬೇಡ, ಸುರೇಶ್ ಸಕರತ. ಜಮೀನುಗಳ ರಿವಿಜನ್ ಅರ್ಜಿ ವಿಚಾರಣೆ ಆದೇಶ ಬರುವವರಿಗೆ ತಡೆ ಹಿಡಿಯುವಂತೆ ದಿಲ್ಲಿ ಗ್ರಾಮಸ್ಥರಿಂದ ಸಂಸದರಿಗೆ ಮನವಿ. ಸಂವಿಧಾನಕ್ಕೆ ಅಗೌರವ, ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಿ ಸಂವಿಧಾನ ಉಳಿವಿಗಾಗಿ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳು ಪ್ರತಿಭಟನಾ ರ್ಯಾಲಿ. ವಸತಿ ನಿಲಯ ಮೇಲ್ವಿಚಾರಕರ ವಿರುದ್ಧ ಸೂಕ್ತ ಕ್ರಮಕ್ಕೆ ಒತ್ತಾಯಿಸಿ ವಸತಿ ನಿಲಯದ ವಿದ್ಯಾರ್ಥಿಗಳು ಜಿಲ್ಲಾಧಿಕಾರಿಗೆ ಮನವಿ. ಅಂತಾರಾಷ್ಟ್ರೀಯ ಯುವ ದಿನಾಚರಣೆ ಅಂಗವಾಗಿ ಮಹಿಳೆಯರ ಗೌರವಕ್ಕಾಗಿ ಬಂಧು ನಡಿಗೆ. ಮತ್ತು ಪಂಚಾಕ್ಷರಿ ಗವಾಯಿಗಳವರ 39 ವರ್ಷದ ಪುಣ್ಯಸ್ಮರಣೆ, ಕಲಾವಿದರಿಂದ ಅಹೋರಾತ್ರಿ ಸಂಗೀತ ಸೇವೆ. ಇದೇ ಈ ಹೊತ್ತಿನ ರಾಯಚೂರು ಸೂಪರ್ ಫಾಸ್ಟ್. ಮುಂದಿನ ರಾಯಚೂರು ಸೂಪರ್ ಫಾಸ್ಟ್ ನೊಂದಿಗೆ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇದ್ದೀವಿ ಇನ್ ರಾಯಚೂರು.
ರಾಯಚೂರು ಸೂಪರ್ ಫಾಸ್ಟ್ ಪ್ರಾಯೋಜಿಸಿದವರು. ಹೋಟೆಲ್ ಅಭಿರುಚಿ ಗ್ರ್ಯಾಂಡ್ ಓಪನಿಂಗ್ ಆನ್ ಆಗಸ್ಟ್ 2nd. ಬಿಗ್ ಮಿಶ್ರಾ ಪೇಡಾ ಗ್ರ್ಯಾಂಡ್ ಓಪನಿಂಗ್. ಪ್ಲೀಸ್ ವಿಸಿಟ್ ಅವರ್ ನ್ಯೂ ಶಾಪ್. ಸನ್ ಗೋಲ್ಡ್ ಬಂದಿದ್ರೆ ಪ್ರತಿ ಮನೆ ಅಡುಗೆನೂ ರುಚಿಯಾಗೇ ಇರುತ್ತೆ. ಸನ್ ಗೋಲ್ಡ್ ಸನ್ಫ್ಲವರ್ ಆಯಿಲ್. ಗುರುದೇವ್ ಮಾರ್ಟ್ ಶಾಪಿಂಗ್ ಮಾಲ್ ಲಕ್ಕಿ ಡ್ರಾದೊಂದಿಗೆ ಇದೀಗ ನಿಮ್ಮ ರಾಯಚೂರಿನಲ್ಲಿ ಪ್ರಾಫಿಟ್ ಶೂ ಕಂಪನಿ. ಪ್ರಾಫಿಟ್ ಶೂ ಕಂಪನಿ ಶೀಘ್ರದಲ್ಲಿ ತನಿಯಗೂ ಕೊನೆ ರಾಯಚೂರಿನಲ್ಲಿ ಪ್ರಾರಂಭವಾಗುತ್ತದೆ. ಅಮೋಕ್ ಎಜುಕೇಶನ್ಸ್, ಗುರುದೇವ್ ಪ್ಲಾಟ್ಸ್, ತ್ರಿಶೂಲ್ ಸ್ಕ್ರೀನ್ಸ್ ಫ್ಲೆಕ್ಸ್ ಪ್ರಿಂಟ್.